ಆನ್ ದ ಸ್ಕಿಲ್ ಅಂಡ್ ಜಡ್ಜ್ಮೆಂಟ್ ಆಫ್ ದ ಸೆಲ್ಲರ್ ದಟ್ ಐವ್ ಆಲ್ರೆಡಿ ಡಿಸ್ಕಸ್ಡ್. ಯಾವುದೋ ಒಂದು ವ್ಯಕ್ತಿ ಅವನಿಗೆ ಬೇಕಾಗಿರೋ ವಸ್ತುಗೋಸ್ಕರ ಯಾವ ಪರ್ಪಸ್ಗೆ ಯಾವ ಉದ್ದೇಶಕ್ಕೋಸ್ಕರ ಆ ವಸ್ತು ಬೇಕಾಗಿದೆ ಅನ್ನೋ ವಿಷಯವನ್ನು ಮೊದಲೇ ಸೆಲ್ಲರ್ಗೆ ಹೇಳಿಬಿಟ್ಟಿದ್ರೆ ದ ಬಯರ್ ಆಸ್ ಇನ್ಫಾರ್ಮ್ಡ್ ದ ಸೆಲ್ಲರ್ ಅಬೌಟ್ ದ ಪರ್ಪಸ್ ಫಾರ್ ವಿಚ್ ಈಸ್ ಬೈಯಿಂಗ್ ದ ಪ್ರಾಡಕ್ಟ್ ದೆನ್ ಈ ಈಸ್ ಅ ಫ್ರೀ ಫ್ರಮ್ ದ ರೂಲ್ ಕೇವಿಯ ಟೆಂಪ್ಟರ್ ಈ ನೀಡ್ ನಾಟ್ ಎಕ್ಸಸೈಸ್ ದ ಕೇರ್ ಈ ನೀಡ್ ನಾಟ್ ಬಿ ಅವೇರ್ ಆಫ್ ದಿ ಪರ್ಪಸ್ ಅಂಡ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಮಿಸ್ಟರ್ ಡಿ ಪರ್ಚೇಸ್ ಟಿಂಬರ್ ಫ್ರಮ್ ಸಿ. ಸಿ ಈಸ್ ದ ಸೆಲ್ಲರ್, ಇಲ್ಲಿ ಬಿ ಈಸ್ ದ ಬಯರ್. ಸೊ ಬಿ ಈಸ್ ಪರ್ಚೇಸಿಂಗ್ ಟಿಂಬರ್ ಫ್ರಮ್ ಸಿ ದ ಸೆಲ್ಲರ್ ಆ್ಯಂಡ್ ದ ಫ್ಯಾಕ್ಟ್ ವಾಸ್ ಮೇಡ್ ನೋನ್ ಟು ದ ಸೆಲ್ಲರ್ ದ್ಯಾಟ್ ದ ಟಿಂಬರ್ ವಾಸ್ ಟು ಬಿ ಯೂಸ್ಡ್ ಫಾರ್ ರೈಲ್ವೆ ಸ್ಲೀಪರ್ಸ್. ಸೊ ಟಿಂಬರ್ ಯಾವ ಪರ್ಪಸ್ಗೆ ಉಪಯೋಗಿಸ್ಬೇಕು ಅಂತ ಬಯರ್ ಹೇಳ್ತಾ ಇದ್ದಾನೆ. ಇಲ್ಲಿ ರೈಲ್ವೆ ಸ್ಲೀಪರ್ಸ್ಗೆ ಪ್ರೊಡ್ಯೂಸ್ ಮಾಡೋಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆ ಟಿಂಬರ್ ಬೇಕು ಅಂತ. ಇಲ್ಲಿ ಇಲ್ಲಿ ಇಂಪ್ಲೈಡ್ ವಾರಂಟಿ ಬರುತ್ತೆ. ಏನಪ್ಪ ಅಂದರೆ ಸೆಲ್ಲರ್ ಮಸ್ ಸಪ್ಲೈ ಸಚ್ ಟಿಂಬರ್ ವಿಚ್ ವಿಲ್ ಫಿಟ್ ಟು ಪ್ರೊಡ್ಯೂಸ್ ಆರ್ ಮ್ಯಾನುಫ್ಯಾಕ್ಚರ್ ದ ರೈಲ್ವೆ ಸ್ಲೀಪರ್ಸ್. ರೈಲ್ವೆ ಸ್ಲೀಪರ್ಸ್ಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯಾವ ಟಿಂಬರ್ ಯೋಗ್ಯವಾಗಿದೆ, ಯಾವುದು ಡಿಸರ್ವಿಂಗ್ ಇದೆ, ಅದನ್ನೇ ಸಪ್ಲೈ ಮಾಡಬೇಕಾದ್ರೆ ಜವಾಬ್ದಾರಿ ಸೆಲ್ಲರ್ಗಿದೆ. ಬೈಯರ್ ನೀಡ್ ನಾಟ್ ಟು ಸೆಲೆಕ್ಟ್ ಈ ಪರ್ಟಿಕ್ಯುಲರ್ ವುಡ್ಡು ಇದು ರೈಲ್ವೆ ಕೋಚ್ ಮಾಡಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಇನ್ಸ್ಪೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಹಿ ಈಸ್ ಆಲ್ರೆಡಿ ಇನ್ಫಾರ್ಮ್ಡ್ ದ ಸೆಲ್ಲರ್. ಸಿ ಆಫ್ಟರ್ ವರ್ಡ್ಸ್ ಸಿ ಸಪ್ಲೈ ಸಮ್ ಟಿಂಬರ್ ಔಟ್ ಆಫ್ ವಿಚ್ ಬಿ ಕುಡ್ ನಾಟ್ ಮ್ಯಾನುಫ್ಯಾಕ್ಚರ್ ದಿ ರೈಲ್ವೆ ಸ್ಲೀಪರ್ಸ್. ಮಾಡೋಕ್ಕಾಗೋದಿಲ್ಲ, ಅವನು ಪೂರ್ ಕ್ವಾಲಿಟಿ ಸಪ್ಲೈ ಮಾಡಿಬಿಟ್ಟಿರ್ತಾನೆ. ಸೊ ಇಟ್ ವಾಸ್ ಹೆಲ್ಡ್ ದಟ್ ಬಿ ಕುಡ್ ರಿಜೆಕ್ಟ್ ದ ಟಿಂಬರ್ ಆ್ಯಸ್ ಇಟ್ ವಾಸ್ ನಾಟ್ ಫಿಟ್ ಫಾರ್ ದ ಪರ್ಪಸ್. ಇಲ್ಲಿ ನೋಡಿ, ಬೈಯರು ಆ ಟಿಂಬರ್ನ ರಿಜೆಕ್ಟ್ ಮಾಡ್ತಾನೆ. ಯಾಕೆ ಅಂದರೆ ಅವನು ಸೆಲ್ಲರ್ ಸಪ್ಲೈ ಮಾಡಿರೋ ಟಿಂಬರು ಅವನು ಹೇಳಿರೋ ಪರ್ಪಸ್ಗೆ ಅದು ಸರ್ವ್ ಆಗ್ತಾ ಇಲ್ಲ ಅಂತ. ಸೊ ಇದು ಈ ಪರ್ಟಿಕ್ಯುಲರ್ ಕೇಸು ಸಾಲ್ವ್ ಆಗಿದ್ದು ಬಾಂಬೆ ಬುರ್ಮಾ ಟ್ರೇಡಿಂಗ್ ಕಾರ್ಪೊರೇಷನ್ ವರ್ಸಸ್ ಅಗಾ ಮೊಹಮ್ಮದ್ ಕೇಸ್. ಇದರಲ್ಲಿ ಟ್ರೇಡಿಂಗ್ ಕಾರ್ಪೊರೇಷನ್ನು ರೈಲ್ವೆ ಸ್ಲೀಪರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೋಸ್ಕರ ಟಿಂಬರ್ನ ಪರ್ಚೇಸ್ ಮಾಡಿತ್ತು. ಬಟ್ ಅಗಾ ಮೊಹಮ್ಮದ್ದು ಸಪ್ಲೈ ಮಾಡಿದ ಟಿಂಬರು ಆ ಪರ್ಪಸ್ಗೆ ಸರ್ವ್ ಆಗಲಿಲ್ಲ. ಮೊದಲೇ ಸೆಲ್ಲರ್ಗೆ ಹೇಳಿತ್ತು ಇದನ್ನು ಈ ಪರ್ಪಸ್ಗೆ ಬೇಕಾಗಿದೆ ನಮಗೆ, ರೈಲ್ವೆ ಸ್ಲೀಪರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೋಸ್ಕರನೇ ಬೇಕು ಅಂತ ಮೊದಲೇ ಹೇಳಿದ್ರಿಂದ ಇಲ್ಲಿ ಬೈಯರು ಬಿವೇರ್ ಆಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ಕೇವಿ ಟೆಂಪ್ಟಾರು ಇಂತಹ ಸನ್ನಿವೇಶಗಳಲ್ಲಿ ಅಪ್ಲೈ ಆಗೋದಿಲ್ಲ. ಸೆಕೆಂಡ್ ಒನ್, ಮರ್ಚೆಂಡಬಲ್ ಕ್ವಾಲಿಟಿ ಆಫ್ ಗೂಡ್ಸ್. ಸೊ ಏನು ಮರ್ಚೆಂಡಬಲ್ ಕ್ವಾಲಿಟಿ ಅಂದರೆ, ಯಾವುದೇ ಒಂದು ವಸ್ತುನ ಮಾರಾಟ ಮಾಡೋಕ್ಕೆ ಬಂದಾಗ ವೆನ್ ಎನಿ ಗೂಡ್ಸ್ ಆರ್ ಮೆಂಟ್ ಫಾರ್ ಸೇಲ್ ದೇ ಮಸ್ಟ್ ಬಿ ಪೊಸೆಸಿಂಗ್ ದ ಮರ್ಚೆಂಡಬಲ್ ಕ್ವಾಲಿಟಿ. ಇಫ್ ದೇ ಆರ್ ನಾಟ್ ಫಿಟ್ ಫಾರ್ ಸೇಲ್ ದೆನ್ ದಟ್ ಪರ್ಪಸ್ ಇಸ್ ದಟ್ ಕಂಡೀಷನ್ ಆಫ್ ದ ಗೂಡ್ಸ್ ಇಸ್ ನೋನ್ ಟು ದ ಸೆಲ್ಲರ್. ಸೆಲ್ಲರ್ಗೆ ಆ ವಸ್ತುಗಳ ಆ ಪರಿಸ್ಥಿತಿ ಗೊತ್ತಿರುತ್ತೆ, ಅದು ಮರ್ಚೆಂಡಬಲ್ ಅಲ್ಲ ಅಂತ ಗೊತ್ತಿದ್ರೂ ಅವನು ಸೇಲ್ ಮಾಡಿದ್ರೆ ಸೆಲ್ಲರ್ ಈಸ್ ಲಯಬಲ್. ಬೈಯರ್ ಏನು ಅದನ್ನು ಇನ್ಸ್ಪೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಮರ್ಚೆಂಡಬಲ್ ಬೈಯರ್ ಯಾವಾಗಲೂ ಅನ್ಕೋತಾನೆ ಇಟ್ ಗೂಡ್ಸ್ ಈಸ್ ಇನ್ ಗೂಡ್ಸ್ ಆರ್ ಇನ್ ಎ ಮರ್ಚೆಂಡಬಲ್ ಸ್ಟೇಟಸ್, ಮರ್ಚೆಂಡಬಲ್ ಕ್ವಾಲಿಟಿ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಇಟ್ ಈಸ್ ಇನ್ ದೀಸ್ ಕೇಸಸ್ ವೇರ್ ದ ಗೂಡ್ಸ್ ಆರ್ ಬಾಟ್ ಬೈ ಡಿಸ್ಕ್ರಿಪ್ಷನ್, ಗೂಡ್ಸನ್ನು ಸೆಲ್ಲರ್ ಡಿಸ್ಕ್ರೈಬ್ ಮಾಡಿ ಈ ಥರ ಇದೆ ಅಂತ ಸೇಲ್ ಡಿಸ್ಕ್ರೈಬ್ ಮಾಡಿದ್ದಾನೆ. ಆ್ಯಂಡ್ ಡಿಪೆಂಡಿಂಗ್ ಆನ್ ಹಿಸ್ ಡಿಸ್ಕ್ರಿಪ್ಷನ್ ದ ಬೈಯರ್ ಹ್ಯಾಸ್ ಬಾಟ್ ದ ಗೂಡ್ಸ್, ಬೈಯರ್ ಪರ್ಚೇಸ್ ಮಾಡ್ತಾನೆ. ಸೊ ಹಿಯರ್ ಇಟ್ ಈಸ್ ಇಂಪ್ಲೈಡ್ ವಾರಂಟಿ ದ್ಯಾಟ್ ದ ಗೂಡ್ಸ್ ಮಸ್ಟ್ ಬಿ ಆಫ್ ಮರ್ಚೆಂಡಬಲ್ ಕ್ವಾಲಿಟಿ. ಹವೆವರ್ ದಿಸ್ ಎಕ್ಸೆಪ್ಷನ್ ಟು ಕೇವಿ ಟೆಂಪ್ಟರ್ ವಿಲ್ ನಾಟ್ ಅಪ್ಲೈ ಇಫ್ ದ ಬೈಯರ್ ಹ್ಯಾಸ್ ಎಕ್ಸಾಮಿನ್ಡ್ ದ ಗೂಡ್ಸ್. ಒಂದು ವೇಳೆ ಡಿಸ್ಕ್ರಿಪ್ಷನ್ ಪ್ರಕಾರ ಗೂಡ್ಸನ್ನು ಸೆಲ್ಲರ್ ಸೇಲ್ ಮಾಡ್ತಾನೆ, ಬೈಯರ್ ತೊಗೊಂಡು ಹೊರಟೋಗ್ತಾನೆ. ಸೊ ಇಲ್ಲಿ ಬೈಯರ್ ನೀಡ್ ನಾಟ್ ಬಿ ವೇರ್ ಅವನು ಕೇವಿ ಟೆಂಪ್ಟರ್ ಅಪ್ಲೈ ಆಗೋದಿಲ್ಲ. ಒಂದು ವೇಳೆ ಸೆಲ್ಲರು ಡಿಸ್ಕ್ರಿಪ್ಷನ್ ಮಾಡಿತಾನೆ, ಬೈಯರು ಓಕೆ ಅದ್ರ ಮೇಲೆ ಪರ್ಚೇಸ್ ಮಾಡ್ತಾನೆ, ಬಟ್ ಬಿಫೋರ್ ಟೇಕಿಂಗ್ ದ ಪೊಸಿಷನ್ ಇಫ್ ದ ಬೈಯರ್ ಎಕ್ಸಾಮೈನ್ಸ್ ದ ಗೂಡ್ಸ್, ಅವನು ಎಕ್ಸಾಮಿನ್ ಮಾಡಿದ್ರೆ ಗೂಡ್ಸನ್ನು ಚೆಕ್ ಮಾಡಿದ್ರೆ ಇನ್ಸ್ಪೆಕ್ಟ್ ಮಾಡಿದ್ರೆ ದೆನ್ ಇಟ್ಸೆಲ್ಫ್ ಈ ಮಸ್ಟ್ ಲೊಕೇಟ್ ದ ಗೂಡ್ಸ್ ಆರ್ ನಾಟ್ ಇನ್ ಮರ್ಚೆಂಡಬಲ್ ಕಂಡೀಷನ್, ಮರ್ಚೆಂಡಬಲ್ ಕ್ವಾಲಿಟಿ ಇಲ್ಲ ಅಂತ ಆಗಲೇ ಹೇಳಬೇಕಾಗುತ್ತೆ. ಇನ್ಸ್ಪೆಕ್ಟ್ ಮಾಡಿದ್ರೆ ಎಕ್ಸಾಮಿನ್ ಮಾಡಿದರೆ ಕೇವಿ ಟೆಂಪ್ಟಾರು ಅಪ್ಲೈ ಆಗುತ್ತೆ. ಎಕ್ಸಾಮಿನ್ ಮಾಡಿದೆ ಡಿಸ್ಕ್ರಿಪ್ಷನ್ ಮೇಲೆ ನಂಬಿಕೆ ಇಟ್ಕೊಂಡು ಬೈಯರ್ ತೊಗೊಂಡು ಹೋದರೆ ಕೇವಿ ಟೆಂಪ್ಟಾರು ಅಪ್ಲೈ ಆಗೋದಿಲ್ಲ. ಒಂದು ವೇಳೆ ಡಿಸ್ಕ್ರಿಪ್ಷನ್ ಪ್ರಕಾರ ಗೂಡ್ಸ್ ಇಲ್ಲ ಅಂತ ಆಮೇಲೆ ಬೈಯರ್ಗೆ ಗೊತ್ತಾದರೆ ಈ ಕ್ಯಾನ್ ರಿಟರ್ನ್ ದ ಗೂಡ್ಸ್. ನೆಕ್ಸ್ಟ್ ದ ಥರ್ಡ್ ಸಿಚುವೇಷನ್ ವೇರ್ ದ ರೂಲ್ ಕೇವಿ ಟೆಂಪ್ಟಾರ್ ಈಸ್ ನಾಟ್ ಅಪ್ಲಿಕಬಲ್, ಎಕ್ಸೆಪ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ ಕನ್ಸೆಂಟ್ ಬೈ ಫ್ರಾಡ್. ಯಾರ ಕನ್ಸೆಂಟನ್ನು ಯಾರು ಫ್ರಾಡಿಂದ ತೊಗೊಂಡಿರ್ತಾರೆ, ಮೋಸದಿಂದ ತೊಗೊಂಡಿರ್ತಾರೆ, ಯಾರ ಒಪ್ಪಿಗೆಯನ್ನು. ಇಲ್ಲಿ ದ ಡಾಕ್ಟ್ರಿನ್ ಆಫ್ ಕೇವಿ ಟೆಂಪ್ಟಾರ್ ಶಲ್ ನಾಟ್ ಅಪ್ಲೈ ಟು ಆಲ್ ದೋಸ್ ಪರ್ಚೇಸಸ್ ವೇರ್ ದ ಬೈಯರ್ಸ್ ಕನ್ಸೆಂಟ್ ಟು ದ ಕಾಂಟ್ರಾಕ್ಟ್ ಹ್ಯಾಸ್ ಬೀನ್ ಒಬ್ಟೈನ್ಡ್ ಬೈ ದ ಬೈಯರ್ ಸೆಲ್ಲರ್ ಬೈ ಫ್ರಾಡ್. ಸೆಲ್ಲರು ಮೋಸದಿಂದ ಸುಳ್ಳು ಹೇಳಿ ವಸ್ತುಗಳ ಕ್ವಾಲಿಟಿ ಬಗ್ಗೆನೋ, ವಸ್ತುಗಳ ಸ್ಟೇಟಸ್ ಬಗ್ಗೆನೋ, ವಸ್ತುಗಳ ಸ್ಟ್ಯಾಂಡರ್ಡ್ ಬಗ್ಗೆನೋ, ಇಫ್ ದ ಸೆಲ್ಲರ್ ಹ್ಯಾಸ್ ಲೈಡ್ ಆರ್ ಬೈ ಎನಿ ಅದರ್ ಮೀನ್ಸ್ ಇಫ್ ದ ಸೆಲ್ಲರ್ ಟ್ರೈ ಟು ಒಬ್ಟೈನ್ ದ ಕನ್ಸೆಂಟ್ ಆಫ್ ದ ಬೈಯರ್ ಬೈ ಫ್ರಾಡ್ ದೆನ್ ಡಿಪೆಂಡಿಂಗ್ ಆನ್ ದ ಫ್ರಡಲೆಂಟ್ ಬಿಹೇವಿಯರ್ ಆಫ್ ದ ಸೆಲ್ಲರ್ ಇಫ್ ದ ಬೈಯರ್ ಬೈಸ್ ದ ಗೂಸ್ ಆ್ಯಂಡ್ ಟೇಕ್ಸ್ ಅವೇ
ಆ್ಯಂಡ್ ಆಫ್ಟರ್ವರ್ಸ್ ಈ ಫೀಲ್ಸ್ ದಟ್ ಗೂಡ್ಸ್ ಆರ್ ನಾಟ್ ಫಿಟ್ ಫಾರ್ ಇಸ್ ಪರ್ಪಸ್ ದೆನ್ ಈ ಕ್ಯಾನ್ ಕಂಪ್ಲೇಂಟ್ ಅಗೇನೆಸ್ಟ್ ದ ಸೆಲ್ಲರ್ ಹಿಯರ್ ಸೆಲ್ಲರ್ ಕೆನಾಟ್ ಕ್ಲೈಮ್ ದಟ್ ಬಯರ್ ಶುಡ್ ಹಾವ್ ಬಿನ್ ಅವೇರ್ ಆಫ್ ದ ಪ್ರಾಡಕ್ಟ್ಸ್ ಅಥವಾ ಕೆವೇಟ್ ಅಂಟಾರ್ ಅಪ್ಲೈ ಆಗುತ್ತೆ ಬಯರ್ ಮೊದಲೇ ತಿಳ್ಕೊಂಡು ತೊಗೊಂಡು ಹೋಗಬೇಕಾಗಿತ್ತು ಯಾಕೆ ತೊಗೊಂಡು ಹೋದ ಇಲ್ಲಿ ಬಯ್ಯರು ಈಸ್ ಅಂಡರ್ ಫ್ರಾಡ್ ಅವನು ಮೋಸದಿಂದ ಅವನು ಒಪ್ಪಿಗೆ ತೊಗೊಂಡಿರೋದ್ರಿಂದ ಕೆವೇಟ್ ಅಂಟಾರ್ ಇಲ್ಲಿ ಅಪ್ಲೈ ಆಗೋದಿಲ್ಲ ನೆಕ್ಸ್ಟು ಎಕ್ಸೆಪ್ಷನ್ ಈಸ್ ದಟ್ ಯೂಸೇಜ್ ಆಫ್ ಟ್ರೇಡ್ ಎನ್ ಇಂಪ್ಲಾಯ್ಡ್ ಕಂಡೀಷನ್ ಆಸ್ ಟು ಕ್ವಾಲಿಟಿ ಆರ್ ಫಿಟ್ನೆಸ್ ಆಫ್ ಎ ಪರ್ಟಿಕ್ಯುಲರ್ ಪರ್ಪಸ್ ಮೇ ಬಿ ಅನೆಕ್ಸ್ಡ್ ಬೈ ಯೂಸೇಜ್ ಆಫ್ ಟ್ರೇಡ್ ಸಾಮಾನ್ಯವಾಗಿ ಟ್ರೇಡಲ್ಲಿ ಒಂದು ಅದರ ಕಸ್ಟಮರ್ ಏನಿಡುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ ಎಂಪ್ಲಾಯ್ಡ್ ವಾರಂಟಿಲಿ ಮಾಡಬೇಕಾದ್ರೆ ನಾವು ಹಾಲನ್ನು ತೊಗೊಳ್ತೀವಿ ಹಾಲು ತೊಗೋಬೇಕಾದ್ರೆ ಮಾತ್ರ ಫಿಟ್ ಆಗಿರೋದಲ್ಲ ಅದು ಮನೆಗೆ ಹೋಗಿ ಅದನ್ನು ಕಾಯಿಸ್ದಾಗ ಕೂಡ ದಟ್ ಮಸ್ಟ್ ಬಿ ಫಿಟ್ ಟು ಡ್ರಿಂಕ್ ಸೊ ದಟ್ ಮಸ್ಟ್ ಬಿ ನೋನ್ ಟು ದ ಸೆಲ್ಲರ್ ನಾಟ್ ಟು ದ ಬಯರ್ ಬಯರ್ ಕೆನ್ ನಾಟ್ ಟೆಸ್ಟ್ ಅಟ್ ದ ಟೈಮ್ ಆಫ್ ಪರ್ಚೇಸಿಂಗ್ ವೆದರ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಈಸ್ ಫಿಟ್ ಫಾರ್ ಪರ್ಪಸ್ ಸೊ ದ ಬಯರ್ ಇಫ್ ಈ ಈಸ್ ಡೀಲಿಂಗ್ ವಿತ್ ಸಚ್ ಪ್ರಾಡಕ್ಟ್ ಈ ಮಸ್ಟ್ ಬಿ ಅವೇರ್ ದಟ್ ಅಕಾರ್ಡಿಂಗ್ ಟು ದ ಯೂಸೇಜ್ ಆಫ್ ದ ಟ್ರೇಡ್ ದಟ್ ಈಸ್ ಕಂಡಕ್ಟಿಂಗ್ ದ ಗೂಡ್ಸ್ ಆರ್ ಹ್ಯಾವಿಂಗ್ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ದೇ ಆರ್ ಫಿಟ್ಟಿಂಗ್ ದ ಪರ್ಪಸ್ ಟು ವಿಚ್ ದ ಕಸ್ಟಮರ್ ಈಸ್ ಬೈಯಿಂಗ್ ದ ಪ್ರಾಡಕ್ಟ್ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಕಸ್ಟಮರ್ ಹೋಗ್ಬಿಟ್ಟು ಇದಕ್ಕೆ ಹೋಗಿ ಬ್ರೆಡ್ ತೊಗೊಳ್ತಾನೆ ಅಂತ ಇಟ್ಕೊಳ್ಳೋಣ ಬ್ರೆಡ್ಡನ್ನು ಪ್ಯಾಕ್ ಮಾಡಿ ಕೊಡ್ತಾರೆ ಮನೆಗೆ ತೊಗೊಂಡೋಗಿ ನೋಡಿದ್ರೆ ಬ್ರೆಡ್ಡು ಬೂಸ್ಟ್ ಬಂದಿರುತ್ತೆ ದಟ್ ಇಸ್ ಯೂಸೇಜ್ ಆಫ್ ಟ್ರೇಡ್ ಏನಿರುತ್ತೆ ಬೂಸ್ಟ್ ಬಂದಿರೋ ಪ್ರಾಡಕ್ಟ್ಸ್ನ ಸೇಲ್ ಮಾಡಬಾರ್ದು ದಟ್ ಶುಡ್ ಬಿ ಫಾಲೋಡ್ ಬೈ ದ ಸೆಲ್ಲರ್ ಸೊ ಬಯರು ಪ್ಯಾಕ್ ಓಪನ್ ಮಾಡಿ ವಸ್ತು ಚೆನ್ನಾಗಿದೆ ಅಂತ ಅಲ್ಲೇ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಬಯರ್ ನೀಡ್ ನಾಟ್ ಬಿ ವೇ ಅಟ್ ದ ಟೈಮ್ ಆಫ್ ಬೈಯಿಂಗ್ ದಟ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ವೇ ದ ಸೆಲ್ಲರ್ ಹ್ಯಾಸ್ ಟು ಅಬ್ಸರ್ವ್ ದ ಯೂಸೇಜ್ ಆಫ್ ದ ಟ್ರೇಡ್ ಸೊ ದಿಸ್ ಈಸ್ ಅಬೌಟ್ ದ ಕೆವಿಯೆಟ್ ಎಂಟಾರ್ ಸೊ ಕೆವಿಯೆಟ್ ಎಂಟಾರ್ ಇಸ್ ಒನ್ ಕಾನ್ಸೆಪ್ಟ್ ಇಟ್ ಈಸ್ ಅ ರೂಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಆಲ್ಸೋ ವಾಟ್ ಈಸ್ ಕೆವಿಯೆಟ್ ಎಂಟಾರ್ ಆ್ಯಂಡ್ ಇಫ್ ದ ಕೆವಿಯೆಟ್ ಎಂಟಾರ್ ಈಸ್ ದೇರ್ ಬಯರ್ ಕೆನಾಟ್ ಟೇಕ್ ಎನಿ ಎಕ್ಸೆಪ್ಷನ್ ಆರ್ ಕೆನಾಟ್ ಟೇಕ್ ಎನಿ ಕಾಂಪನ್ಸೇಷನ್ ಫ್ರಮ್ ದ ಸೆಲ್ಲರ್ ಬಿಕಾಸ್ ಆಫ್ ಈಸ್ ನೆಗ್ಲಿಜೆನ್ಸ್ ಈ ಹ್ಯಾಸ್ ಟು ಎಕ್ಸರ್ಸೈಸ್ ಆಲ್ ದ ಡ್ಯೂ ಕೇರ್ ವೈಲ್ ಸೆಲೆಕ್ಟಿಂಗ್ ದ ಪ್ರಾಡಕ್ಟ್ ಬಟ್ ಇನ್ ದ ಫೋರ್ ಪ್ರೀವಿಯಸ್ ಕೇಸಸ್ ವಟ್ ವೇರ್ ವಿ ಹ್ಯಾವ್ ಡಿಸ್ಕಸ್ ಇನ್ ಫೋರ್ ಸಿಚುವೇಷನ್ಸ್ ಬಯರ್ ನೀಡ್ ನಾಟ್ ಬಿ ಅವೇರ್ ಆಫ್ ದ ಕ್ವಾಲಿಟಿ ಈ ಕ್ಯಾನ್ ಡಿಪೆಂಡ್ ಆನ್ ದ ಸೆಲ್ಲರ್ಸ್ ಜಡ್ಜ್ಮೆಂಟ್ ನೌ ದ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಕಾಂಟ್ರಾಕ್ಟ್ ಆಫ್ ಸೇಲ್ ಈಸ್ ಅನ್ಪೇಯ್ಡ್ ಸೆಲ್ಲರ್ ವಾಟ್ ಇಸ್ ದಿಸ್ ಅನ್ಪೇಯ್ಡ್ ಸೆಲ್ಲರ್ ವಿ ನೋ ದಟ್ ಇನ್ ಎ ಕಾಂಟ್ರಾಕ್ಟ್ ಆಫ್ ಸೇಲ್ ದ ಕನ್ಸಿಡರೇಷನ್ ಮೂವ್ಸ್ ಫ್ರಮ್ ಬೋತ್ ದ ಪಾರ್ಟೀಸ್ ಟು ಒನ್ ಅನದರ್ ಕನ್ಸಿಡರೇಷನ್ ಮೀನ್ಸ್ ಸಮಥಿಂಗ್ ಇನ್ ರಿಟರ್ನ್ What is that something in return? In a contract of sale, seller gives the buyer the goods. What the seller is getting in return? Of course, the prize money. If the seller is not given the money, prize money by the buyer, then we can say that that seller is an unpaid seller because he has not yet paid. Let us look into the definition of an unpaid seller. Section 45 of the Sale of Goods Act says that ದ ಸೆಲ್ಲರ್ ಆಫ್ ದ ಗೂಡ್ಸ್ ಈಸ್ ಡೀಮ್ಡ್ ಟು ಬಿ ಅನ್ ಅನ್ಪೇಯ್ಡ್ ಸೆಲ್ಲರ್ ಯಾವಾಗ ಅವನು ನಾವು ಅನ್ಪೇಯ್ಡ್ ಸೆಲ್ಲರ್ ಅಂತ ಅನ್ಕೋತೀವಿ ಅಂದರೆ ಒಂದು ವೆನ್ ದ ಹೋಲ್ ಆಫ್ ದ ಪ್ರೈಸ್ ಹ್ಯಾಸ್ ನಾಟ್ ಬೀನ್ ಪೇಯ್ಡ್ ಆರ್ ಟೆಂಡರ್ಡ್ ಅಂದರೆ ಪೂರ್ತಿ ಬೆಲೆ ಅಂದರೆ ಅರ್ಧ ಪೇ ಮಾಡಿಬಿಟ್ಟು ಇನ್ನು ಅರ್ಧ ಪೇ ಮಾಡಿಲ್ಲ ಅಂದರೆ ಅವನು ಅನ್ಪೇಯ್ಡ್ ಸೆಲ್ಲರ್ ಯಾವುದೋ ಸೇ ಫಾರ್ ಎಕ್ಸಾಂಪಲ್ ವಿ ಹವ್ ಬಾಟ್ ಜುವೆಲರಿ ಫಾರ್ 1 lakh rupees ಇಫ್ ಯು ಹವ್ ನಾಟ್ ಪೇಯ್ಡ್ 1 lakh rupees ಕಂಪ್ಲೀಟ್ 1 lakh rupees ನಾಟ್ ಇವನ್ 1 paisa ವಿ ಹವ್ ಪೇಯ್ಡ್ 1 rupee ವಿ ಹವ್ ಪೇಯ್ಡ್ ದಟ್ ಸೆಲ್ಲರ್ ಈಸ್ ಅನ್ ಅನ್ಪೇಯ್ಡ್ ಸೆಲ್ಲರ್ ಇಫ್ ಯು ಹವ್ ಪೇಯ್ಡ್ 95,000 rupees 5,000 ಈಸ್ ಡ್ಯೂ ಸೆಲ್ಲರ್ ಈಸ್ ಅಗೈನ್ ಕಾಲ್ಡ್ ಆಸ್ ಅನ್ ಅನ್ಪೇಯ್ಡ್ ಸೆಲ್ಲರ್ ಟಿಲ್ ಯು ಪೇ ದ ಕಂಪ್ಲೀಟ್ ಪ್ರೈಸ್ ಈಸ್ ಅನ್ ಅನ್ಪೇಯ್ಡ್ ಸೆಲ್ಲರ್ ಆರ್ ಟೆಂಡರ್ಡ್ ವಾಟ್ ಇಸ್ ದಿಸ್ ಟೆಂಡರ್ಡ್ ಅಂದರೆ ಬಯ್ಯರು ಪೇ ಮಾಡಿರಬೇಕು ಅಥವಾ ಪೇ ಮಾಡಲಿಕ್ಕೆ ಪ್ರಯತ್ನ ಆದರೂ ಪಟ್ಟಿರಬೇಕು ಸೇ ಅವನು ಚೆಕ್ ಕೊಟ್ಟಿರ್ತಾನೆ ಚೆಕ್ ನಾವು ಇನ್ನೂ ಪ್ರೆಸೆಂಟ್ ಮಾಡಿರೋದಿಲ್ಲ ಅಥವಾ ಬಯ್ಯರು ತೊಗೊಂಡು ಬಂದಿರ್ತಾನೆ ಕಾಲ್ ಮಾಡ್ತಾನೆ ಸೆಲ್ಲರ್ಗೆ ನಾನು ನಿಂಗೆ ಹಣ ಕೊಡ್ತೀನಿ ಅಂತ ಸೆಲ್ಲರ್ ಅವಾಗ ಪ್ರೆಸೆಂಟ್ ಇರಲ್ಲ ಫಿಸಿಕಲ್ ಆಗಿ ಆಮೇಲೆ ತಗೋತೀನಿ ಅಂತ ಹೇಳ್ತಾನೆ ಸೊ ಹಿಯರ್ ದ ಪೇಮೆಂಟ್ ಹ್ಯಾಸ್ ನಾಟ್ ಬೀನ್ ಪೇಯ್ಡ್ ಮೇಡ್ ಬಟ್ ದ ಬಯರ್ ಹ್ಯಾಸ್ ಅಟೆಂಪ್ಟೆಡ್ ಟು ಮೇಕ್ ದ ಪೇಮೆಂಟ್ ದಟ್ ಈಸ್ ಕಾಲ್ಡ್ ಆ್ಯಸ್ ಟೆಂಡರ್ಡ್ ನೆಕ್ಸ್ಟು ಸೆಕೆಂಡ್ ಸಿಚುವೇಷನ್ ವೇರ್ ಸಮಟೈಮ್ಸ್ ಇನ್ ಕೇಸ್ ಆಫ್ ಕ್ರೆಡಿಟ್ ಸೇಲ್ ಏನಾಗುತ್ತೆ ದ ಬಯರ್ ವಿಲ್ ನಾಟ್ ಮೇಕ್ ದ ಪೇಮೆಂಟ್ ಇಮಿಡಿಯೇಟ್ಲಿ ಆಫ್ಟರ್ ದ ಸೇಲ್ ಬಟ್ ಇನ್ಸ್ಟೆಡ್ ಈ ವಿಲ್ ಇಶ್ಯೂ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಒಂದು ಡಾಕ್ಯುಮೆಂಟನ್ನು ಕೊಡ್ತಾನೆ ಬಿಲ್ ಆಫ್ ಎಕ್ಸ್ಚೇಂಜ್ ಆರ್ ಎನಿ ಅದರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಚೆಕ್ ಕೊಟ್ಟಿರಬಹುದು ಅಥವಾ ಒಂದು ಬಿಲ್ಲನ್ನು ಬರೆದು ಕೊಟ್ಟಿರ್ಬೋದು ಅಮೌಂಟ್ ಕೊಡ್ತೀನಿ ಅಂತ ಇಟ್ ಹ್ಯಾಸ್ ಬಿನ್ ರಿಸೀವ್ಡ್ ಆಸ್ ಅ ಕಂಡೀಷನಲ್ ಪೇಮೆಂಟ್ ಆ್ಯಂಡ್ ದ ಕಂಡೀಷನ್ಸ್ ಆನ್ ವಿಚ್ ಇಟ್ ವಾಸ್ ರಿಸೀವ್ಡ್ ಹ್ಯಾಸ್ ನಾಟ್ ಬೀನ್ ಫುಲ್ಫಿಲ್ಡ್ ಬೈ ರೀಸನ್ ಆಫ್ ಡಿಸಾನರ್ ಆಫ್ ದ ಇನ್ಸ್ಟ್ರೂಮೆಂಟ್ ಆರ್ ಅದರ್ವೈಸ್ ಇಲ್ಲೇನಪ್ಪ ಅಂತ ಹೇಳಿದ್ರೆ ಸೆಲ್ಲರ್ಗೆ ಒಂದು 3 months ಬಿಲ್ ಆಫ್ ಎಕ್ಸ್ಚೇಂಜ್ ಬರ್ಕೊಟ್ಟಿರ್ತಾನೆ 3 months ಆದಮೇಲೆ ಬಿಲ್ ತಂದ್ಕೊಡೋ ದುಡ್ಡು ಕೊಡ್ತೀನಿ ಅಂತ 3 months ಆಗಿದೆ ದುಡ್ಡು ಕೊಟ್ಟಿರೋದಿಲ್ಲ ಅಥವಾ ಚೆಕ್ ಕೊಟ್ಟಿರ್ತಾನೆ ಈ ಚೆಕ್ಕನ್ನು ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡು ನೀನು ಹಣ ತಗೋ ಅಂತ ಚೆಕ್ ಡಿಸೈನರ್ ಆಗಿರುತ್ತೆ ಸೊ ಡಿಸೈನರ್ ಆದಾಗ ಸೆಲ್ಲರ್ಗೆ ಅಮೌಂಟ್ ಬಂದಿರೋದಿಲ್ಲ ಸೊ ವಿ ಕಾಲ್ ದಟ್ ಸೆಲ್ಲರ್ ಆ್ಯಸ್ ಅನ್ ಅನ್ಪೇಯ್ಡ್ ಸೆಲ್ಲರ್ ಸೊ ದೀಸ್ ಆರ್ ದ ಟೂ ಸಿಚುವೇಷನ್ಸ್
where we consider the seller as the unpaid seller according to section 45 of the contract of sale of goods act. Next, ಓಕೆ ಒಬ್ಬ ಸೆಲ್ಲರ್ ಅನ್ಪೇಡ್ ಸೆಲ್ಲರ್ ಆದರೆ ಸುಮ್ಮನೆ ಇದ್ಬಿಡ್ಬೇಕಾ? ಶಲ್ಲಿ ಫೀಲ್ ಪಿಟಿ ಆನ್ ಹಿಮ್ಸೆಲ್ಫ್, ಅವ್ನ ಪಾ ಅವ್ರಿಗೆ ಅವನೇ ಅಯ್ಯೋ ಅಂದ್ಕೊಂಡು ಅವನಿಗವನೇ ಸಾರಿ ಫೀಲ್ ಮಾಡ್ಕೊಂಡು ಇದ್ಬಿಡ್ಬೇಕಾ? ಅಥವಾ ಅವನಿಗೆ ಬೇರೆ ಏನಾದರೂ ರೆಮಿಡೀಸ್ ಇದೆಯಾ? ಏನು ದಾರಿ ಇದೆ ನೋಡೋಣ. ರೈಟ್ಸ್ ಆಫ್ ಅನ್ಪೇಡ್ ಸೆಲ್ಲರ್. ಅನ್ಪೇಡ್ ಸೆಲ್ಲರ್ ಹ್ಯಾಸ್ ಗಾಟ್ ರೈಟ್ ಟು ಕಲೆಕ್ಟ್ ಬ್ಯಾಕ್ ಈಸ್ ಮನಿ, ಅವನ ಹಣನ ಅವನು ಕಲೆಕ್ಟ್ ಮಾಡೋಕ್ಕೆ ಎಲ್ಲ ಹಕ್ಕು ಅವನಿಗೆ ಇದೆ. ಯಾಕೆಂದರೆ ಈ ಹ್ಯಾಸ್ ಸೋಲ್ಡ್ ದ ಗೂಡ್ಸ್ ಟು ದ ಬಯರ್ ಅಂಡರ್ ದ ಕಾಂಟ್ರಾಕ್ಟ್ ಆಫ್ ಸೇಲ್. ನೌ ಟು ಕಲೆಕ್ಟ್ ದಟ್ ಮನಿ, ಟು ಕಲೆಕ್ಟ್ ದ ಪ್ರೈಸ್ ಮನಿ, ವಾಟ್ ರೈಟ್ಸ್ ಹ್ಯಾಸ್ ಗಾಟ್? ಹ್ಯಾಸ್ ಗಾಟ್ ಟೂ ಟೈಪ್ಸ್ ಆಫ್ ರೈಟ್ಸ್. ಸೊ ಒನ್ ಈಸ್ ರೈಟ್ಸ್ ಅಗೇನೆಸ್ಟ್ ದ ಗೂಡ್ಸ್, ಅವ್ನು ಸೇಲ್ ಮಾಡಿರೋ ಗೂಡ್ಸ್ ಮೇಲೆ ಅವನು ರೈಟನ್ನು ಎಂಜಾಯ್ ಮಾಡ್ಬೋದು. ಅಥವಾ ಗೂಡ್ಸ್ ಒಂದು ಹತ್ರ ಇಲ್ಲ, ಸೇಲ್ ಮಾಡಿಬಿಟ್ಟಿದ್ದಾನೆ, ಬೈಯರ್ ತೊಗೊಂಡು ಹೊರಟೋಗ್ಬಿಟ್ಟಿದ್ದಾನೆ ಅಂದರೆ ಹಿ ಕ್ಯಾನ್ ಹ್ಯಾವ್ ದ ರೈಟ್ಸ್, ಯು ಕ್ಯಾನ್ ಕ್ಲೈಮ್ ದ ರೈಟ್ಸ್ ಅಗೇನೆಸ್ಟ್ ದ ಬೈಯರ್ ಪರ್ಸನಲಿ. ಬೈಯರ್ ವ್ಯಕ್ತಿ ಮೇಲೆ ಕೂಡ ಇವನಿಗೆ ಕೆಲವು ರೈಟ್ಸ್ ಇರುತ್ತೆ. ನೋಡೋಣ ವಿಚ್ ಆರ್ ಆಲ್ ದ ರೈಟ್ಸ್ ಅಗೇನೆಸ್ಟ್ ದ ಗೂಡ್ಸ್ ಆ್ಯಂಡ್ ವಿಚ್ ಆರ್ ಆಲ್ ದ ರೈಟ್ಸ್ ಅಗೇನೆಸ್ಟ್ ದ ಬೈಯರ್ ಪರ್ಸನಲಿ. ದ ಫಸ್ಟ್ ಒನ್ ಈಸ್ ರೈಟ್ಸ್ ಅಗೇನೆಸ್ಟ್ ದ ಗೂಡ್ಸ್. ರೈಟ್ಸ್ ಅಗೇನೆಸ್ಟ್ ದ ಗೂಡ್ಸಲ್ಲಿ ಯಾವ್ದಿದೆ ಅದರಲ್ಲಿ ದೇರ್ ಆರ್ ಟೂ ಸಿಚುವೇಷನ್ಸ್. ವೆನ್ ದ ಪ್ರಾಪರ್ಟಿ ಇನ್ ದ ಗೂಡ್ಸ್ ಆಸ್ ಪಾಸ್ಡ್, ಪ್ರಾಪರ್ಟಿ ಅಂದರೆ ಓನರ್ಶಿಪ್, ಒಡೆತನ. ಸಾಮಾನ್ಯವಾಗಿ ಗೂಡ್ಸನ್ನು ಸೆಲ್ಲರ್ ಬೈಯರ್ಗೆ ಸೇಲ್ ಮಾಡಿದ್ಮೇಲೆ ಅದರಲ್ಲಿರೋ ಒಡೆತನ ಬೈಯರ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ದ ಓನರ್ಶಿಪ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ ಟು ದ ಬೈಯರ್. ವಿ ವರ್ ಡಿಸ್ಕಸಿಂಗ್ ಅಬೌಟ್ ದ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಆಫ್ ಸೇಲ್. ಕಾಂಟ್ರಾಕ್ಟ್ ಆಫ್ ಸೇಲ್ ಎರಡು ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಆಫ್ ಸೇಲ್ ಇದೆ. ಒಂದು ಅಬ್ಸಲ್ಯೂಟ್ ಸೇಲು, ಇನ್ನೊಂದು ಅಗ್ರಿಮೆಂಟ್ ಟು ಸೆಲ್. ಅಬ್ಸಲ್ಯೂಟ್ ಸೇಲಲ್ಲಿ ಏನಾಗಿರುತ್ತೆ ಅಂದರೆ ಕಾಂಟ್ರಾಕ್ಟ್ ಆಫ್ ಸೇಲ್ ಆಗಿದ ತಕ್ಷಣ ಗೂಡ್ಸಲ್ಲಿರೋ ಓನರ್ಶಿಪ್ಪು ಬೈಯರ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಓನರ್ಶಿಪ್ ಇನ್ ದ ಗೂಡ್ಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಬೈಯರ್ ಇಮಿಡಿಯೇಟ್ಲಿ ಆಫ್ಟರ್ ದ ಎಫೆಕ್ಟ್ ಆಫ್ ದ ಕಾಂಟ್ರಾಕ್ಟ್ ಆಫ್ ಸೇಲ್. ಮೇ ಬಿ ದ ಪೊಸೆಷನ್ ಆಫ್ ದ ಗೂಡ್ಸ್ ವಿತ್ ದ ಸೆಲ್ಲರ್ ಓನ್ಲಿ. ಆ ಗೂಡ್ಸ್ ಪೊಸೆಷನ್ನು ಸೆಲ್ಲರ್ ಹತ್ರನೇ ಇರುತ್ತೆ, ಬಟ್ ಅದು ಓನರ್ಶಿಪ್ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ ಬೈಯರ್ಗೆ. ಅದು ಒಂದು ಸಿಚುವೇಶನ್. ಎರಡನೇದು ಕಾಂಟ್ರಾಕ್ಟ್ ಆಫ್ ಸೇಲಲ್ಲಿ ಅಗ್ರಿಮೆಂಟ್ ಟು ಸೆಲ್ ಅಂತ ಒಂದು ಬರುತ್ತೆ. ಅಲ್ಲಿ ಏನಾಗಿದೆ, ಸೆಲ್ಲರ್ ಆ್ಯಸ್ ಅಗ್ರೀಡ್ ಟು ಸೆಲ್ ದ ಗೂಡ್ಸ್ ಬಟ್ ನಾಟ್ ಎಟ್ ಸೋಲ್ಡ್ ಅಂತ ಟೈಮಲ್ಲಿ ಓನರ್ಶಿಪ್ಪು ಅಥವಾ ಪ್ರಾಪರ್ಟಿ ಸೆಲ್ಲರ್ ಹತ್ರನೇ ಇರುತ್ತೆ. ಇನ್ನೂ ನೋಡೋಣ ಇಲ್ಲಿ ಫಸ್ಟ್ ಸಿಚುವೇಶನ್ನು, ವೆನ್ ದ ಪ್ರಾಪರ್ಟಿ ಇನ್ ದ ಗೂಡ್ಸ್ ಹ್ಯಾಸ್ ಬಿನ್ ಪಾಸ್ಡ್, ಓನರ್ಶಿಪ್ ಆಲ್ರೆಡಿ ಬೈಯರ್ಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಆಗ ಯಾವ್ಯಾವ ರೈಟ್ಸ್ ಇದೆ ಅಂತ ಹೇಳಿದ್ರೆ, ಒಂದು ರೈಟ್ ಆಫ್ ಲೀನ್, ರೈಟ್ ಆಫ್ ಲೀನ್ ಫಸ್ಟ್ ರೈಟು. ಸೆಕೆಂಡ್ ಒನ್ ರೈಟ್ ಆಫ್ ಸ್ಟಾಪೇಜ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್. ಇನ್ ಟ್ರಾನ್ಸಿಟ್ ಅಂದರೆ